ನಮಸ್ಕಾರ ವೀಕ್ಷಕರೇ, ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ನ ಸೋಲು ಭಾರತದ ಆಟಗಾರರ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಏಳುವಂತೆ ಮಾಡಿದೆ. ಕೆಲ ಆಟಗಾರರು ಇನ್ನು ಮುಂದೆ ಟಿ ಟ್ವೆಂಟಿ ಫಾರ್ಮೆಟ್ನಲ್ಲಿ ಕಾಣಿಸಿಕೊಳ್ಳುವುದು ಅನುಮಾನ ಎನ್ನಲಾಗುತ್ತಿದೆ. ಅದೇ ರೀತಿ ಇದೀಗ ಭಾರತ ತಂಡದ ನಾಯಕತ್ವದ ಬಗ್ಗೆ ಕೂಡ ಬಹಳಷ್ಟು ಚರ್ಚೆಯಾಗುತ್ತಿದ್ದು, ಬಿಸಿಸಿಐ ಇನ್ನು ಮುಂದೆ ವಿವಿಧ ಫಾರ್ಮೆಟ್ಗಳಿಗೆ ಬೇರೆ ಬೇರೆ ನಾಯಕರನ್ನ ಆರಿಸಬೇಕು ಎಂಬ ಸಲಹೆಗಳು ಕೂಡ ಬಿಸಿಸಿಐಯ ಮುಂದಿದೆ. ಈಗಾಗಲೇ ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಸೇರಿದಂತೆ ಕೆಲ ತಂಡಗಳು ಈ ರಣತಂತ್ರವನ್ನೇ ರೂಪಿಸಿ ಐಸಿಸಿಯ ಟೂರ್ನಿಗಳಲ್ಲಿ ಯಶಸ್ವಿ ತಂಡ ಎನಿಸಿಕೊಂಡಿವೆ. ಅದೇ ರೀತಿ ಇದೀಗ ಭಾರತದ ಟಿ ಟ್ವೆಂಟಿ ತಂಡದಲ್ಲೂ ಕೂಡ ಹೊಸ ನಾಯಕನ ಉದಯವಾಗಬೇಕು ಎಂದು ಭಾರತ ತಂಡದ ಮಾಜಿ ಹೆಡ್ ಕೋಚ್ ರವಿ ಶಾಸ್ತ್ರಿ ಮಹತ್ವದ ಸಲಹೆ ನೀಡಿದ್ದಾರೆ. ಹಾಗೂ ಆ ಹೊಸ ನಾಯಕ ಯಾರು ಅನ್ನೋದನ್ನು ಕೂಡ ಬಿಸಿಸಿಐಯ ಮುಂದಿಟ್ಟಿದ್ದಾರೆ. ಅಷ್ಟಕ್ಕೂ ರವಿ ಶಾಸ್ತ್ರಿ ಯಾವ ಬೇಡಿಕೆಯನ್ನ ಬಿಸಿಸಿಐಯ ಮುಂದಿಟ್ಟಿದ್ದಾರೆ ಅನ್ನೋದನ್ನ ನಾವೀಗ ತೋರಿಸ್ತೀವಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಭಾರತ ತಂಡದಲ್ಲಿ ನಾಯಕತ್ವ ವಿಭಜನೆ ಬಗ್ಗೆ ಮಾತನಾಡಿದ ರವೀಶ್ ಶಾಸ್ತ್ರಿ, ನನ್ನ ಪ್ರಕಾರ ಟಿ ಟ್ವೆಂಟಿ ವಿಶ್ವಕಪ್ಗೆ ಹೊಸ ನಾಯಕನನ್ನ ಆಯ್ಕೆ ಮಾಡುವುದರಲ್ಲಿ ಏನೂ ತಪ್ಪಿಲ್ಲ, ಏಕೆಂದರೆ ಅತಿ ಹೆಚ್ಚು ಪಂದ್ಯಗಳನ್ನು ಆಡುವುದರಿಂದ ಎಲ್ಲಾ ಫಾರ್ಮೆಟ್ಗಳಲ್ಲೂ ತಂಡವನ್ನ ಒಬ್ಬನೇ ನಿಭಾಯಿಸುವುದು ಸುಲಭದ ಮಾತಲ್ಲ. ರೋಹಿತ್ ಈಗಾಗಲೇ ಏಕದಿನ ಹಾಗೂ ಟೆಸ್ಟ್ ತಂಡವನ್ನ ಮುನ್ನಡೆಸುತ್ತಿದ್ದಾರೆ, ಅವರು ಅದನ್ನೇ ಮುಂದುವರಿಸಬೇಕು ಹಾಗೂ ಟಿ ಟ್ವೆಂಟಿ ತಂಡಕ್ಕೆ ಹೊಸ ನಾಯಕನನ್ನ ಆರಿಸಬೇಕು. ಆ ನಾಯಕ ಮತ್ತಾರು ಅಲ್ಲ, ಅದು ಹಾರ್ದಿಕ್ ಪಾಂಡ್ಯ ಎಂದು ಹೇಳುವ ಮೂಲಕ ಬಿಸಿಸಿಐ ಮುಂದೆ ಬಹುದೊಡ್ಡ ಬೇಡಿಕೆ ಇಟ್ಟಿದ್ದಾರೆ. ಈಗಾಗಲೇ ಅನುಭವಿ ಆಟಗಾರರ ಅನುಪಸ್ಥಿತಿಯಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಭಾರತದ ಯುವ ಪಡೆಯನ್ನ ಮುನ್ನಡೆಸುತ್ತಿರುವ ಹಾರ್ದಿಕ್ ಪಾಂಡ್ಯ ಮುಂದಿನ ದಿನಗಳಲ್ಲಿ ಭಾರತದ ಟಿ ಟ್ವೆಂಟಿ ತಂಡದ ಕಾಯಂ ನಾಯಕನಾಗುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಇನ್ನು ಅತ್ತ ಪಾಕ್ ತಂಡದಲ್ಲೂ ಕೂಡ ನಾಯಕತ್ವದ ಗೊಂದಲ ಎದುರಾಗಿದೆ. ಪಾಕ್ ನ ಮಾಜಿ ಆಟಗಾರ ಶಾಹಿದ್ ಅಫ್ರೀದಿ, ಪಾಕ್ ತಂಡದ ನಾಯಕ ಬಾಬರ್ ಅಜಮ್ ಟಿ ಟ್ವೆಂಟಿ ಫಾರ್ಮೆಟ್ ನ ನಾಯಕತ್ವ ತೊರೆಯಬೇಕು ಎಂದು ನೇರವಾಗಿ ಪಾಕ್ ತಂಡದ ನಾಯಕನಿಗೆ ಸಲಹೆ ನೀಡಿದ್ದಾರೆ. ಪಾಕ್ ತಂಡ ಇತ್ತೀಚೆಗೆ ನಡೆದ ಎರಡು ಮಹತ್ವದ ಐಸಿಸಿ ಟೂರ್ನಿಗಳಾದ ಏಷ್ಯಾ ಕಪ್ ಹಾಗೂ ಟಿ ಟ್ವೆಂಟಿ ವಿಶ್ವಕಪ್ ನಲ್ಲಿ ಫೈನಲ್ಗೆ ಪ್ರವೇಶವನ್ನ ಪಡೆದುಕೊಂಡಿತ್ತು. ಆದರೆ ಆ ಎರಡು ಫೈನಲ್ ಪಂದ್ಯಗಳಲ್ಲೂ ಕೂಡ ಪಾಕ್ ಮುಖಭಂಗ ಅನುಭವಿಸಿತ್ತು. ಅಲ್ಲದೆ ದ್ವಿಪಕ್ಷೀಯ ಸರಣಿಯಲ್ಲಿ ರನ್ ಮಳೆ ಹರಿಸುತ್ತಿದ್ದ ಬಾಬರ್ ಅಜಮ್ ಟಿ ಟ್ವೆಂಟಿ ವಿಶ್ವಕಪ್ ನಲ್ಲಿ ಕಳಪೆ ಪ್ರದರ್ಶನ ತೋರಿ ತಂಡವನ್ನ ಸಂಕಷ್ಟಕ್ಕೆ ಸಿಲುಕಿಸಿದ್ದರು. ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ ನಲ್ಲಿ ನ್ಯೂಜಿಲೆಂಡ್ ವಿರುದ್ಧದ ಒಂದು ಪಂದ್ಯದಲ್ಲಿ ಅರ್ಧಶತಕ ಬಾರಿಸಿದ್ದು ಬಿಟ್ಟರೆ ಬೇರೆ ಯಾವ ಪಂದ್ಯದಲ್ಲೂ ಕೂಡ ಬಾಬರ್ ಬ್ಯಾಟ್ ಗರ್ಜಿಸಲೇ ಇಲ್ಲ. ಇದೀಗ ಈ ಬಗ್ಗೆ ಧ್ವನಿ ಎತ್ತಿರುವ ಶಾಹಿದ್ ಅಫ್ರೀದಿ, ಬಾಬರ್ ಅಜಮ್ ನಾಯಕತ್ವ ವಿಷಯದಲ್ಲಿ ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಿದೆ. ಅವರು ಟಿ ಟ್ವೆಂಟಿ ಕ್ರಿಕೆಟ್ ನ ನಾಯಕತ್ವದಿಂದ ಕೆಳಗಿಳಿಯಬೇಕು, ಏಕದಿನ ಹಾಗೂ ಟೆಸ್ಟ್ ಕ್ರಿಕೆಟ್ ನಲ್ಲಿ ಮಾತ್ರ ನಾಯಕನಾಗಿ ಮುಂದುವರಿಯಬೇಕು ಎಂದಿದ್ದಾರೆ. ಇನ್ನು ಮುಂದುವರಿದು ಮಾತನಾಡಿದ ಅಫ್ರೀದಿ, ಬಾಬರ್ ಬಗ್ಗೆ ನನಗೆ ಗೌರವವಿದೆ, ಆದ್ದರಿಂದ ಅವರು ನಾಯಕತ್ವದ ಒತ್ತಡವನ್ನ ತೆಗೆದುಕೊಳ್ಳದೆ ತಮ್ಮ ಆಟದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಎಂದು ನಾನು ಭಾವಿಸುತ್ತೇನೆ. ಟಿ ಟ್ವೆಂಟಿ ಕ್ರಿಕೆಟ್ ನ ನಾಯಕತ್ವವನ್ನ ಮೊಹಮ್ಮದ್ ರಿಜ್ವಾನ್, ಶದಬ್ ಖಾನ್ ಅಥವಾ ಸಾನ್ ಮಸೂದ್ ರವರಂತಹ ಆಟಗಾರರು ವಹಿಸಿಕೊಳ್ಳಬೇಕು ಎಂದು ಅಫ್ರೀದಿ ಅಭಿಪ್ರಾಯಪಟ್ಟಿದ್ದಾರೆ. ಪ್ರವೀಕ್ಷಕರೇ, ಹಾರ್ದಿಕ್ ಪಾಂಡ್ಯ ಭಾರತದ ಟಿ ಟ್ವೆಂಟಿ ಫಾರ್ಮೆಟ್ ನ ನಾಯಕನಾಗಬೇಕು ಎಂದು ರವಿ ಶಾಸ್ತ್ರಿ ನೀಡಿರುವ ಹೇಳಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ.